ಬರೇಗೌಡ ಇನ್ನೂ ವರ್ದಿದ್ ಮುಗಿಲಿಲ್ಲ ಬಾ. ಮುಗೀತು ಬುದ್ಧಿ ಅಂದಂಗೆ ನನ್ ಕೇಸ್ ಏನಾಯ್ತರ? ನಿನ್ ಕೇಸ್ ಇವತ್ ನಡೀಲಿಲ್ಲ ಬರೇಗೌಡ. ಯಾಕ್ ಬುದ್ಧಿ? ಜಡ್ಜಿ ಅವ್ರಿಗೆ ಮೈಗೆ ಹುಷಾರಿಲ್ಲವಂತೆ, ಅದಕ್ಕೆ ಅವ್ರು ಕೋರ್ಟ್ಗೆ ಬರಲಿಲ್ಲ. ಅವ್ರಿಗೆ ಮೈ ಹುಷಾರ ಆಗೋ ತನಕ ನನ್ ಕೇಸ್ ನಡೆಯಂಗೆ ಇಲ್ಲ. ಏನ್ ಹಾಗೇನಿಲ್ಲ ಬರೇಗೌಡ, ಒಂದ್ 15 ದಿವಸ ಮುಂದಕ್ಕೆ ಹಾಕಿದ್ದಾರೆ. ಮುಂದಿನ ಸಾರಿ ನಿನ್ ಕೇಸ್ ಮುಗಿಸ್ಬಿಡ್ತೀನಿ. ಮುಗಿಸ್ತೀರಿ ಮುಗಿಸ್ತೀರಿ ಬರೇಗೌಡ, ಈ ಸೌದೆಲ್ಲ ಒಳಗೆ ಹಾಕ್ಬಿಟ್ಟು ಹೊರಟೋಗ್ಬಿಡ್ತೀಯ? ಆಯ್ತು ಬುದ್ಧಿ. ಕೇಸು ಕೇಸು ಅಂತ ಕೈಲಿದ್ದ ಕಾಸೆಲ್ಲ ಕಳ್ಕೊಂಡ್ಬಿಟ್ರಿ. ಇನ್ ಆರೋಗ್ಯನ ಕಳ್ಕೊಂಡ್ಬಿಡಿ. ಆರೋಗ್ಯನ ಕಳ್ಕಾಕಿಲ್ಲ, ದುಡ್ಡು ಕಳ್ಕಾಕಿಲ್ಲ. ಈ ಕೇಸ್ ಒಂದ್ ಗೆಲ್ಲಿ ನೋಡು, ನಾನು ಖರ್ಚು ಮಾಡಿರೋ ದುಡ್ಡನ್ನೆಲ್ಲ ಆ ಹಿರೇಗೌಡನ ಬಯಲ್ಲಿ ಕಕ್ಕಿಸ್ಬಿಡ್ತೀನಿ. ಈ ಹಾಳು ರಾಜ್ಯ ಬರಕ್ ಮೊದ್ಲು ಹಿರೇಗೌಡರು ನೀವು ಏನ್ ಚೆಂದಾಕಿದ್ರಿ, ಅವ್ರ ಮನನ್ ನಮ್ ಚೆನ್ನಿನ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ರು. ಈ ಸೀಗೆ ಮನೆ ದೆಸೆಯಿಂದ ನಿಮ್ಮಿಬ್ರಿಗೂ ಎಲ್ಲ ಸಿಗೆ ತಯಾರಾಗೋಯ್ತು. ಇನ್ನು ಮೇಲೆ ಒಬ್ರು ಮದುವೆ ಮಾತು ಮರ್ತು ಬಿಡು. ನಾವೇನ ಮರ್ತು ಬಿಡ್ಬೋದು, ಅವ್ರು ಒಬ್ರ ಮೇಲೊಬ್ರು ಏಸ್ ಒಂದು ಪಿರುತಿ ಮಡಿಕೊಂಡವ್ರೆ, ಅವ್ರು ಮರೆಯಕಾಯ್ತದ? ಮರೆಯಲೇಬೇಕು, ಅವರಿಬ್ಬರು ಮದುವೆ ಮಾತ್ರ ಈ ಜನ್ಮದಲ್ಲಿ ನಡೆಯಕ್ಕಿಲ್ಲ. ನಾವೇ ಒಬ್ಬ ದಾಸಿನಿ ಬೇಕಾದ ನನ್ಗಳು ಕೊಡ್ತೇನೆ, ಹೊರತು ಆ ಹಿರೇಗೌಡ ಮಗನ ಮಾತ್ರ ನನ್ನ ಮಗ ಕೊಡಕ್ಕಿಲ್ಲ. ಬಿತ್ತದ ಮಾತಾಡಿ, ಈ ಮಾತೇನ ಅವ್ರ ಕಿವಿಗೆ ಬಿದ್ದರೆ ಏನಾರ ಮಾಡ್ದ ಮುಟ್ಟಾಳ. ಓಹೋ, ಇಲ್ಲಿ ಗಂಟ ಬಂದೈತು ವಿಷಯ. ಸೋಂಕಿದ್ರೆ ಕೆಲಸ ಕೆಡ್ತು, ಈ ಕ್ಷಣ ಮದುವೆ ಏರ್ಪಾಡು ಮಾಡ್ಬಿಡ್ತೀನಿ. ಗಂಗಿ, ಇವತ್ತೇ ಕಡೆ ಚೆನ್ನಿ ಏನಾದ್ರು ಮೋಸ ದಾಟಿದ್ ನಾನು ಕಂಡು ಹುಷಾರು.